ನಮ್ಮ ರಾಜ್ಯದಲ್ಲಿ ಬಿಜೆಪಿ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ನಾವು ಅನೇಕ ಸಂದರ್ಭದಲ್ಲಿ ಪದ ಉಪಯೋಗಿಸ್ತೀವಿ, ಮುಳುಗುತ್ತಿರುವ ಹಡಗು ಅಂತೇಳಿ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಅದು ಮುಳುಗುತ್ತಿರುವ ಹಡಗಲ್ಲ, ಈಗಾಗಲೇ ಮುಳುಗಿ ಹೋದಂತ ಹಡಗು. ಹೀಗಾಗಿ ಈ ಪಕ್ಷಕ್ಕೇನು ಭವಿಷ್ಯ ಇಲ್ಲ. ಹಿಂದೆ ಚೈತ್ರಾ ಕುಂದಾಪುರ್ ಅವರು ಮತ್ತು ಇನ್ನಿತರವರು ಎಲ್ಲವನ್ನ ಟಿಕೆಟ್ವನ್ನ ಮಾರಾಟ ಮಾಡಿಕೊಂಡು ಮಾರಾಟ ಮಾಡ್ತೀವಿ, ಜನರಿಗೆ ಮೋಸ ಮಾಡುವಂಥದ್ದನ್ನು ನಾವು ನೋಡಿದ್ವಿ. ನಲ್ವತ್% ಕಮಿಷನ್ ಸರ್ಕಾರವನ್ನು ನಾವು ನೋಡಿದ್ದೀವಿ. ಇವತ್ತು ಇಲ್ಲಿಗೂ ಕೂಡ ಇವತ್ತಿಗೂ ಕೂಡ ಆ ಪಕ್ಷಕ್ಕೆ ಒಬ್ಬ ವಿರೋಧ ಪಕ್ಷದ ನಾಯಕನು ನೇಮಕ ಮಾಡೋಕ್ಕಾಗಿಲ್ಲ. ಬಹುಶಃ ಮೋದಿಯವರು ಶಾ ಅವರು ಈ ಕರ್ನಾಟಕ ರಾಜ್ಯದಲ್ಲಿ ಏನು ವಿಧಾನಸಭೆ ಚುನಾವಣೆಯಲ್ಲಿ ಅವ್ರಿಗೆ ಸೋಲಾಯಿತು, ಆ ಸೋಲಿನಿಂದ ಬಹುಶಃ ಅವರನ್ನು ಚೇತರಿಸ್ಕೊಂಡಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಹೀಗಾಗಿ ಇವ್ರ ಮೇಲೆ ಸಿಟ್ಟಿನಿಂದ ಇದು ವಿರೋಧ ಪಕ್ಷದ ನಾಯಕನಾಗಲಿ ಅಥವಾ ಅಧ್ಯಕ್ಷರ ಬದಲಾವಣೆ ಆಗಲಿ ಯಾವುದೂ ಕೂಡ ಆಗಿಲ್ಲ. ಅದೇನೇ ಇರಲಿ ಅದು ಅವ್ರ ಕತೆ, ಬಿಜೆಪಿದು ನಮ್ಮ ರಾಜ್ಯದಲ್ಲಿ ಮುಗಿದು ಹೋದ ಕತೆ. ಇನ್ನೆಂದಿಗೂ ಕೂಡ ಅದು ಬಿಜೆಪಿ ತಲೆ ಎತ್ತಿ ಮೇಲೆ ಹೇಳೋದಲ್ಲ. ಈ ಒಂದು ಪರಿಸ್ಥಿತಿ ಬಿಜೆಪಿಯಲ್ಲಿದೆ. ಹೀಗಾಗಿ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ನಾವು ಅನೇಕ ಸಂದರ್ಭದಲ್ಲಿ ಪದ ಉಪಯೋಗಿಸ್ತೀವಿ, ಮುಳುಗುತ್ತಿರುವ ಹಡಗು ಅಂತೇಳಿ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಅದು ಮುಳುಗುತ್ತಿರುವ ಹಡಗಲ್ಲ, ಈಗಾಗಲೇ ಮುಳುಗಿ ಹೋದಂಥ ಹಡಗು. ಹೀಗಾಗಿ ಈ ಪಕ್ಷಕ್ಕೇನು ಭವಿಷ್ಯ ಇಲ್ಲ. ಹಿಂದೆ ಚೈತ್ರಾ ಕುಂದಾಪುರ್ ಅವರು ಮತ್ತು ಇನ್ನಿತರವರು ಎಲ್ಲವನ್ನ ಟಿಕೆಟ್ವನ್ನು ಮಾರಾಟ ಮಾಡಿಕೊಂಡು ಮಾರಾಟ ಮಾಡ್ತೀವಿ, ಜನರಿಗೆ ಮೋಸ ಮಾಡುವಂಥದ್ದನ್ನು ನಾವು ನೋಡಿದ್ವಿ. ನಲ್ವತ್% ಕಮಿಷನ್ ಸರ್ಕಾರವನ್ನು ನಾವು ನೋಡಿದ್ದೀವಿ. ಇವತ್ತು ಇಲ್ಲಿಗೂ ಕೂಡ ಇವತ್ತಿಗೂ ಕೂಡ ಆ ಪಕ್ಷಕ್ಕೆ ಒಬ್ಬ ವಿರೋಧ ಪಕ್ಷದ ನಾಯಕನು ನೇಮಕ ಮಾಡೋಕ್ಕಾಗಿಲ್ಲ. ಬಹುಶಃ ಮೋದಿಯವರು ಶಾ ಅವರು ಈ ಕರ್ನಾಟಕ ರಾಜ್ಯದಲ್ಲಿ ಏನು ವಿಧಾನಸಭೆ ಚುನಾವಣೆಯಲ್ಲಿ ಅವ್ರಿಗೆ ಸೋಲಾಯಿತು, ಆ ಸೋಲಿನಿಂದ ಬಹುಶಃ ಅವರನ್ನು ಚೇತರಿಸ್ಕೊಂಡಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಹೀಗಾಗಿ ಇವ್ರ ಮೇಲೆ ಸಿಟ್ಟಿನಿಂದ ಇದು ವಿರೋಧ ಪಕ್ಷದ ನಾಯಕನಾಗಲಿ ಅಥವಾ ಅಧ್ಯಕ್ಷರ ಬದಲಾವಣೆ ಆಗಲಿ ಯಾವುದೂ ಕೂಡ ಆಗಿಲ್ಲ. ಅದೇನೇ ಇರಲಿ ಅದು ಅವ್ರ ಕತೆ, ಬಿಜೆಪಿದು ನಮ್ಮ ರಾಜ್ಯದಲ್ಲಿ ಮುಗಿದು ಹೋದ ಕತೆ. ಇನ್ನೆಂದಿಗೂ ಕೂಡ ಅದು ಬಿಜೆಪಿ ತಲೆ ಎತ್ತಿ ಮೇಲೆ ಹೇಳೋದಲ್ಲ. ಈ ಒಂದು ಪರಿಸ್ಥಿತಿ ಬಿಜೆಪಿಯಲ್ಲಿದೆ.